ವರ್ಣಾ ಕ್ಷೇತ್ರ ದಿನೇ ದಿನೇ ಮತ್ತಷ್ಟು ಕುತೂಹಲ ಕೇಳಿಸುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಬಿಜೆಪಿ ವಿಜಯೇಂದ್ರ ಮುಂದಾಗಿದೆ ವಿಜಯೇಂದ್ರ ನಾಳೆ ವರುಣಾದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಕರೆದಿದ್ದು ಕುತೂಹಲ ಮೂಡಿಸಿದೆ ಹೌದಾ ಹೌದು ಸೋಮಣ್ಣ ಅಭ್ಯರ್ಥಿಯಾಗಿದ್ರು ವಿಜೇಂದ್ರ ತಂತ್ರಗಾರಿಕೆ ಮಾಡ್ತಾರೆ ಎನ್ನಲಾಗಿದೆ ಇನ್ನು ವರ್ಣಾದಲ್ಲಿ ಎರಡು ಮೂರು ದಿನ ಮಾತ್ರ ಪ್ರಚಾರ ಮಾಡ್ತೀನಿ ನನ್ನ ಮಗ ಸಂಪೂರ್ಣ ಉಸ್ತುವಾರಿ ವಹಿಸಿಕೊಳ್ತಾನೆ ನಾನು ರಾಜ್ಯ ಪ್ರವಾಸ ಮಾಡೋದಾಗಿ ಸಿದ್ದರಾಮಯ್ಯ ಹೇಳಿದ್ದು ನಾನು ಗೆದ್ದೇ ಗೆಲ್ತೀನಿ ಎಂದು ಸಿದ್ದರಾಮಯ್ಯ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಆಯ್ತು ವರುಣಾ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತಗಳ ಅಂತರದಿಂದ ಗೆಲ್ಲುತ್ತೇನೆ ಎಂದು ಹೇಳುತ್ತಿರುವ ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಭಯ ಪೊಕ್ಕಲತನ ಕಾಡ್ತಿದೆ ಹಾಗಾಗಿ ಹದಿನೆಂಟು ವರ್ಷ ತುಂಬಿದ ಮೊಮ್ಮಗನ ಜೊತೆ ಪ್ರಚಾರಕ್ಕೆ ಬರ್ತಿದ್ದಾರೆ ಎಂದು ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ ವರುಣಾ ಕುತೂಹಲ ವರುಣಾದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ವೋಟ್ ಹಾಕ್ಸ ಕೆಪಾಸಿಟಿ ಇಲ್ಲ ಮತ್ತೆ ಯಾಕೆಲ್ಲ ಜಾಸ್ತಿ ಚರ್ಚೆ ಆಗ್ತಿದ್ರು ಪ್ರತಾಪ್ ಸಿಂಹ ಸೋಮಣ್ಣಗು ವರ್ಚಸ್ ಐತೆ ವಿಜಯೇಂದ್ರ ವರ್ಚಸ್ ಇದೆ ಪ್ರತಾಪ್ ಸಿಂಹ ಅವರು ಯಾಕೆಂದ್ರೆ ಅವರು ಅವ್ರ ಲೋಕಸಭಾ ವ್ಯಾಪ್ತಿ ಬರ್ಲಾ ಇದು ಹ್ಮ್ ಬರೋ ವ್ಯಾಪ್ತಿಲಿ ಚಾಮುಂಡೇಶ್ವರಿ ಹ್ಮ್ ಹುಣ್ಸೂರು ಹ್ಮ್ ಪಿರಿಯಾಪಟ್ಣ ನರಸಿಂಹರಾಜದಲ್ಲಿ ಮಾಡೋ ಕೆಲ್ಸನೇ ಬಹಳ ಐತೆ ಇಲ್ಲಿ ಬಂದ್ ಬಂದ್ ಇದ್ ಮಾಡ್ತಾರೆ ಪ್ರಯೋಜನ ಇಲ್ಲ ಇಂಪ್ಯಾಕ್ಟ್ ಇಲ್ಲ ಇಂಪ್ಯಾಕ್ಟ್ ಸೋಮಣ್ಣ ವಿಜಯೇಂದ್ರ ಕಾಪು ಸಿದ್ಲಿಂಗ್ ಸ್ವಾಮಿರುವಷ್ಟ ಪವರ್ ಕೂಡ ಪ್ರತಾಪ್ ಸಿಂಹ ಸ್ವಾಮಿ ಹಾಗೂ ವಿಜಯೇಂದ್ರ ನಾಳೆ ಮೀಟಿಂಗ್ ಇದೆ ನನ್ಗೆ ಬಹಳ ಆಶ್ಚರ್ಯ ಇದೆ ಸೋಮಣ್ಣ ಅವ್ರಿಗೂ ಯಡಿಯೂರಪ್ಪ ಟೀಮ್ಗೂ ಆಗ ಬರ್ತಿರ್ಲಿಲ್ಲ ಆದ್ರೆ ಸೋಮಣ್ಣ ಹೋಗಿ ಯಡಿಯೂರಪ್ಪ ಮನೇಲಿ ಶಾಲಾಕ್ ಬಂದು ಅಲ್ಲಿ ಕಾಪೂಸ ಯಡಿಯೂರಪ್ಪ ಅವ್ರ ಶಿಷ್ಯ ಕಾಪೂಸಿದ್ಲಿಂಗ್ ಬಿಟ್ಟು ನೀನೇ ಅಪ್ಪ ನನ್ನ ಕ್ಯಾಪ್ಟನ್ ನೀನೇ ನನ್ನ ಹೇಳಿದ್ರು ಈಗ ವಿಜಯೇಂದ್ರ ಅವರೇ ಅಲ್ಲಿಗೆ ಹೋಗಿ ಚುನಾವಣೆ ಮಾಡಕ್ ನಿಂತೈತಲ್ಲ ಇದು ಬೇರೆ ಸಂದೇಶ ರವಾನೆ ಆಗತ್ತೆ ಯಾರು ನಮ್ಮ ಬಗ್ಗೆ ನಾನು ನೋಡ್ದೆ ಕಾಮೆಂಟ್ ಎಲ್ಲ ಸಾವಿರ ಟೀಕೆ ಮಾಡಿ ವರುಣಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಕನಿಷ್ಠ ಓಟು ಅರವತ್ ಸಾವಿರ ಆಗಿರತ್ತೆ ಮಿನಿಮಮ್ ಆಗಿರುತ್ತೆ ಆಗ್ಬಹುದು ಸಿದ್ದರಾಮಯ್ಯ ಅವ್ರಿಗೆ ಚುನಾವಣೆ ಸ್ವಕ್ಷೇತ ಎಂಟಲ್ ರೇವಣ್ ಸಿದ್ದಯ್ಯ ಲೆಕ್ಕಕ್ಕಿಲ್ಲ ಕಾಪು ಸ್ವಾಮಿ ಲೆಕ್ಕಕ್ಕಿಲ್ಲ ಲಾಸ್ಟ್ ಟೈಮ್ ಯತೀಂದ್ರಾಗೆ ಇವರು ಲೆಕ್ಕಕ್ಕಿಲ್ಲ ಯಾರು ತೋಟ ಬಸವರಾಜಪ್ಪ ಮತ್ತೆ ಅಭಿಷೇಕ್ ಜಿ ಟಿ ದೇವೇಗೌಡರು ಏನು ಸಿದ್ದರಾಮಯ್ಯ ಅವ್ರನ್ನ ಸೋಲ್ಸುದ್ರಲ್ಲ ಅಂದ್ರೆ ಚುನಾವಣೆ ಆಯ್ತಲ್ಲ ಸೋತಲ್ಲ ಸಿದ್ದರಾಮಯ್ಯ ಜಿ ಟಿ ಗಿಂತ ಮೋರ್ ದೆನ್ ಟೆನ್ ಟೈಮ್ಸ್ ಸ್ಟ್ರಾಂಗ್ ಸೋಮಣ್ಣ ಸೋಮಣ್ಣ ಅವರ ರಾಜಕಾರಣದ ಏನು ನನ್ಗೆ ಗೊತ್ತು ಸೋಮಣ್ಣ ನಾಟ್ ಓನ್ಲಿ ವರುಣ ಚಾಮರಾಜನಗರ ಅದ್ರ ಬಗ್ಗೆ ಫುಲ್ ಕಾನ್ಫಿಡೆನ್ಸ್ ಗೆದ್ದೆ ಗೆಲ್ತೀನಿ ಅಂತ ಅವ್ರಿಗೆ ಅಪಾರವಾದಂತ ನಂಬಿಕೆ ಇದೆ ಅಂಡ್ ವರುಣ ಕಾಂಗ್ರೆಸ್ ಅವರೇ ಸೋಲ್ಸ್ಬೇಕು ಅಂತ ನಿಂತವ್ರೆ ಸಿದ್ದರಾಮಯ್ಯ ಅವ್ರನ್ನ ಹ್ಮ್ ಸೀರಿಯಸ್ ನಾಟ್ ಜೋಕ್ ಯಾರು ಏನು ಎತ್ತ ಅಂತ ಹೇಳಲ್ಲ ಹ್ಮ್ ನಿಂತವ್ರೆ ಈ ಸರಿ ಏನ್ ಚಾಮುಂಡೇಶ್ವರಲ್ಲಿ ಕಳೆದ ಬಾರಿ ಆಯ್ತಲ್ಲ ಅದೇ ಈ ಸರಿನೂ ಆಗ್ತಾರ ಇರೋದು ಲಾಸ್ಟ್ ಟೈಮು ಬಿಜೆಪಿ ಜೆ ಡಿ ಎಸ್ ಸಪೋರ್ಟ್ ಮಾಡಿದ್ರು ಕಾಂಗ್ರೆಸ್ ಸ್ವಲ್ಪ ಸಿದ್ದರಾಮಯ್ಯ ವಿರೋಧಿಗಳು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಸೇಮ್ ಸನ್ನಿವೇಶ ಹೊರನಾದಲ್ಲಿ ಇದೆ ಸೋಲ್ಸ್ಬೇಕಂತ ನಿಂತ್ಕೊಂಡು ಯಾರು ತಗ್ದಾಕಂಗಿಲ್ಲ ಬಿಜೆಪಿ ಅವರು ಜೆಡಿಎಸ್ನವರು ಕಾಂಗ್ರೆಸ್ನವರು ಸ್ವಲ್ಪ ಕಾಂಗ್ರೆಸ್ನವರು ಚೆನ್ನಾಗಿ ಸೇರ್ಕೊಂಡ್ ಸಿದ್ದರಾಮಯ್ಯ ಮಾತ್ರ ಎರಡು ಮೂರು ದಿನ ಮಾತ್ರ ಪ್ರಚಾರ ಮಾಡ್ತೀನಿ ರಾಜ್ಯಕ್ಕೆ ಹೋಗ್ತೀನಿ ಮತರದ ವರ್ಣದಿಂದ ಗೆಲ್ತೇನೆ ಸಿದ್ದರಾಮಯ್ಯ ಹೇಳಿದ್ರು ಒಂದು ಲಕ್ಷ ಓಟ್ ಸಿದ್ದರಾಮಯ್ಯನವ್ರು ಬರಲ್ಲ ಹ್ಮ ಒಂದು ಲಕ್ಷ ಅಂತರದಲ್ಲಿ ಗೆಲ್ತೀನಿ ನಿಂತವ್ರಲ್ಲ ಹೌದು ಇವರು ಒಂದ್ ಲಕ್ಷದಲ್ಲಿ ಗೆಲ್ಲಬೇಕು ಅಂದ್ರೆ ಇವ್ರದ್ದು ಒಂದು ಮೂವತ್ತೋ ಒಂದು ನಲ್ವತ್ತು ಒಂದು ಐವತ್ತೋ ಹೋಗ್ಬೇಕು ನಾನು ಆಗಲೇ ಹೇಳಿದೆ ಅರವತ್ ಸಾವಿರ ಕನಿಷ್ಠ ಸೋಮಣ್ಣ ಬರುತ್ತೆ ಅಂತಂದ್ರೆ ಅರವತ್ ಸಾವಿರ ಸೋಮಣ್ಣ ಬರುತ್ತೆ ಅಂದ್ರೆ ಅದ್ರ ಮೇಲೆ ಒಂದ್ ಲಕ್ಷ ಅಂತರ ಇರಬೇಕು ಅಂದ್ರೆ ಇವರಿಗೆ ಒಂದು ಅರವತ್ತು ಪ್ಲಸ್ ಅಂದ್ರೆ ಎರಡು ಇಪ್ಪತ್ತು ಆಗಬೇಕು ನೆವರ್ ಆಗಲ್ಲ ಒಂದು ಸಿದ್ದರಾಮಯ್ಯ ಅವರು ಹೇಳದಂತೆ ಒಂದ್ ಲಕ್ಷ ಓಟ್ ತಗೊಳಕ್ ಸಾಧ್ಯ ಇಲ್ಲ ಒಂದ್ ಲಕ್ಷ ಅಂತರ ಅಂತರ ಒಂದು ಲಕ್ಷ ಅಂತರದಲ್ಲಿ ಗೆಲ್ತೀನಿ ಅನ್ನೋದು ಸುಳ್ಳು ಸಿದ್ದರಾಮಯ್ಯನವರು ಎರಡನೇದು ಸಿದ್ದರಾಮಯ್ಯನವ್ರು ಒಟ್ಟಾರೆ ಒಂದು ಲಕ್ಷ ಓಟ್ ತಗೊತಾರೆ ಅನ್ನೋದು ಸುಳ್ಳು ಆಗಲ್ಲ ಟಫೆಸ್ಟ್ ಕಾಂಪಿಟೇಷನ್ ಕಳೆದ ಬಾರಿ ಚಾಮುಂಡೇಶ್ವರಿ ಏನ್ ಫೇಸ್ ಮಾಡಿದ್ರು ಆ ತರ ಅದನ್ನೇ ಸಿದ್ರಾಮಯ್ಯ ವರ್ಣದಲ್ಲಿ ಫೇಸ್ ಮಾಡ್ತಾವ್ರೆ ಇಲ್ಲೂ ಬಿಜೆಪಿ ಅವರಿಗೆ ಸಾಥ್ ಕೊಟ್ಟವ್ರೆ ಜೆಡಿಎಸ್ ಡಿ ಅವರು ಇದು ಜನರಲ್ ಕ್ಷೇತ್ರ ಕ್ಯಾಂಡಿಡೇಟ್ ಮಾತ್ರ ದಲಿತ ಭಾರತಿ ಭಾರತಿ ಶಂಕರ್ ಶಂಕರ್ ಟಿ ನರಸಿಂಪುರ ಮೀಸಲು ಕ್ಷೇತ್ರ ತೊಂಬತ್ತೊಂಬತ್ತಲ್ಲಿ ಬಿಜೆಪಿ ಇಂದ ಗೆದ್ದವರು ಅವರು ಹಾಕಿದ್ದಾರೆ ವರ್ಣದಲ್ಲಿ ಸಿದ್ದರಾಮಯ್ಯ ಅವರ ಸೋಲ್ಸೋಕೆ ಬಿಜೆಪಿ ಜೆಡಿಎಸ್ ಸ್ವಲ್ಪ ಕಾಂಗ್ರೆಸ್ ಕೈ ಜೋಡಿಸವ್ರೆ ಅದಕ್ಕಿಂತ ಬಹಳ ತುಂಬಾ ಐಪ್ ಅಂತಂದ್ರೆ ವಿಜಯ್ ಅಂದ್ರ ಎಂಟ್ರಿ ಕೊಡ್ತಾರ ಸಭೆ ಬೇರೆ ಮಾಡ್ತವ್ರೆ ಮಿನಿಮಮ್ ಓಟ್ ಶುರುವಾಗದ್ದೆ ಹ್ಮ್ ಸೋಮಣ್ಣದ ಅರವತ್ತು ಓಟ್ ವೋಟ್ ನೋಡೋಣ ವರ್ಣಾದಲ್ಲಿ ಏನೆಲ್ಲ ಆಗುತ್ತೆ ಎಲ್ಲ ಅಪ್ಡೇಟ್ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ನಿಮಗೆ ನೆಕ್ಸ್ಟ್ ಹೋಗೋಣ ಮುಂದ್ಸಿದ ಪ್ರತಾಪ್ ಸಿಂಹ ಏನಾರ ಮಾತಾಡ್ ಮಾಡಬಾರ್ದು ಇನ್ನೊಂದು ದೊಡ್ಡ ಚರ್ಚೆ ಆಗ್ತಿದೆ ಅದು ಹೋಗ್ಬಿಟ್ಟು ಪ್ರತಾಪ್ ಸಿಂಹ ಯಾರೋ ಟ್ವೀಟ್ ಮಾಡಿದ್ರು ಟ್ವೀಟ್ ಅಲ್ಲಿ ಹಾಕಿದ್ರು ಯಾರೋ ಒಂದು ಹುಡುಗ ಮೋಹನ್ ಅಂತ ಹದಿನೇಳನ ಮನೆ ಹದಿನೇಳು ಮತ ಇದಾವೆ ಅದನ್ನೆಲ್ಲ ಸಿದ್ದರಾಮಯ್ಯ ಆಗ್ತೀವಿ ಅಂತ ಹಾಕಿದ್ರು ಅದಕ್ಕೆ ಕಮೆಂಟ್ ಮಾಡಿದ್ರು ಪ್ರತಾಪ್ ಸಿಂಹ ಇನ್ನ ಹೆಸರು ಮೋಹನ್ ಇಲ್ಲ ಮೊಹಮ್ಮದಾ ಅಂತ ಅದಕ್ಕೆ ಹಿಂದೂ ಅವಿಭಕ್ತ ಕುಟುಂಬದ ಬಗ್ಗೆ ನಿಮಗೆ ಏನು ಗೊತ್ತೇ ಇಲ್ಲ ನೀ ಯಾವತರ ಬಿಜೆಪಿ ಬಗ್ಗೆ ಫುಲ್ ದೊಡ್ಡ ಟ್ರೋಲ್ ಸೇಮ್ ಪ್ರತಾಪ್ ಸಿಂಹ ಎರಡು ಬಾರಿಯ ಸಂಸದರು ಯಾರ ಚಿಕ್ಕ ಹುಡುಗ ಮಾಡೋ ಟ್ವೀಟ್ ಗೆಲ್ಲ ಹೋಗ್ಬಿಟ್ಟು ಯಾಕೆ ಕೆರೆದು ಅಂತ ಅಥವಾ ಪ್ರತಾಪ್ ಸಿಂಹ ಅವರು ಅದೇ ಸಮಸ್ಯೆ ಪ್ರತಾಪ್ ಸಿಂಹ ಅವರು ವರ್ಣಾ ಕಡೆಗೆ ತಲೆ ಕೆಡ್ಸ್ಕಳ್ದೆ ಸುಮ್ನೆ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಚಾಮುಂಡೇಶ್ವರಿ ಹುಣ್ಸೂರು ಆ ನರಸಿಂಹರಾಜ ಪಿರಿಯಾಪಟ್ಟಣ ಪಾಪ ವಿಜಯಶಂಕರ್ ಪರವಾಗಿ ಆ ಕವಿಷ್ ಗೌಡ ಕಾಣಿಸ್ತಿಲ್ಲ ದೇವರಲ್ಲಿ ಸೋಮಶೇಖರ್ ಪರವಾಗಿ ಆ ಸಂದೇಶ ಸ್ವಾಮಿ ಪರವಾಗಿ ಹೋಗ್ಬಿಟ್ಟು ಮಾಡೋ ಕೆಲಸ ಅಲ್ಲೇ ಅಲ್ಲ ನೀವು ಗಮನಿಸಿದ್ರ ಏನು ವರ್ಣಾಗೆ ಸೋಮಣ್ಣ ಅವರ ಹೆಸರು ಅನೌನ್ಸ್ ಆದ ತಕ್ಷಣ ಪ್ರತಾಪ್ ಸಿಂಹ ತಮ್ಮ ಡಿಪಿ ಏನೋ ಚೇಂಜ್ ಮಾಡ್ಕೊಂಡ್ರು ಸೋಮಣ್ಣ ಫೋಟೋ ಹಾಕೊಂಡ್ರು ಫೇಸ್ಬುಕ್ ಟ್ವಿಟರ್ ನಲ್ಲಿ ಅವತ್ತಿಂದ ಇಡೋ ಜೊತೆಯಲ್ಲಿ ಇದಾರೆ ಬೇಡ ಬಿಡಿ ಇನ್ನು ಬಹಳ ಇನ್ಫಾರ್ಮೇಶನ್ ಗಳವೆ ಹ್ಮ್ ಚರ್ಚೆ ಮಾಡ